ಒಂದು ಬಿರಿಯಾನಿ ತಿನ್ನಕ್ಕೆ ಒಬ್ಬ ಮನುಷ್ಯ ಇಷ್ಟು ಕಷ್ಟ ಬಿದ್ದಿರೋದು ಇತಿಹಾಸದಲ್ಲೇ ಇಲ್ಲ ಗುರು. ಬೆಂಗಳೂರಿನ ಶಿವಾಜಿ ಮಿಲಿಟರಿ ಹೋಟ್ಲಲ್ಲಿ ಬಿರಿಯಾನಿ ತಿನ್ನಕ್ ಹೋಗಿ 2 hours ವೇಟ್ ಮಾಡು, ಟೇಬಲ್ ಸಿಗದೆ ಒಂದು ಚಿಕನ್ ಬಿರಿಯಾನಿ ಒಂದು ಮಟನ್ ಫ್ರೈನ ಪಾರ್ಸಲ್ ಕಟ್ಟಿಸ್ಕೊಂಡು ರೈಲ್ವೆ ಸ್ಟೇಷನ್ ತಿನ್ಬಿಡವ ಅಂತ ಹೋದೆ ಗುರು. ಕುತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಸರಿ ಟ್ರೈನ್ ಅಲ್ಲಾರ ತಿನ್ಕೊಬಿಡವ ಅಂತ ಹೋದ್ರೆ ಪ್ಯಾಸೆಂಜರ್ ಟ್ರೈನ್ ಅಲ್ಲಿ ಕುತ್ಕೊಳ್ಳಕ್ಕೆ ಕಷ್ಟ ಐತೆ, ಇನ್ನೆಲ್ಲಿ ಬಿರಿಯಾನಿ ತಿನ್ನೋದು ಅಂತ ಕಡಲೆಕಾಯಿ ಬೀಜ ತಿನ್ಕೊಂಡು ಬ್ಯಾಗಲ್ಲಿರೋ ಚಿಕನ್ ಬಿರಿಯಾನಿ ಮಟನ್ ಫ್ರೈ ಮೈಸೂರಿಗೆ ಹೋಗೋದ್ರೊಳಗೆ ಚೆನ್ನಾಗಿರುತ್ತೋ ಇಲ್ವೋ ಅಂತ ಚಿಂತೆಲೆ ಮನೆಗೆ ಬಂದ್ಬಿಟ್ಟು ಬಿರಿಯಾನಿ ಓಪನ್ ಮಾಡ್ಬಿಟ್ಟು ಬಾಯ್ಗೆ ಹಾಕೊಂಡೆ ಗುರು. ಬಿರಿಯಾನಿ ಹೆಂಗಿತ್ತು ಅಂತೀರಾ? ಅಯ್ಯೋ ಅಯ್ಯೋ, ನಾನು ಈ ಹೋಟೆಲಲ್ಲಿ ಊಟ ಮಾಡೋಣ ಅಂತ ಬಂದೆ, ಪಕ್ಕದಲ್ಲೇ ಮದುವೆ ಚೌಟ್ರಿ ಇದೆ, ಮಿಸ್ ಆಗ್ಬಿಟ್ಟು ಮದುವೆ ಚೌಟ್ರಿ ಊಟ ತಾಲ್ಗೆ ಎಂಟ್ರಿ ಆಗ್ಬಿಟ್ನ ಅಂತ ಡೌಟ್ ಆಗೋಯ್ತು. ಈ ಜನ ಎಲ್ಲ ನೋಡ್ಬಿಟ್ಟು ಸ್ವಲ್ಪ ಟೈಮ್ ಆದ್ಮೇಲೆ ಗೊತ್ತಾಯ್ತು ನಾನು ಬಂದಿರೋದು ಹೋಟೆಲ್ ಒಳಗೇನೆ ಅಂತ. ಶಿವಾಜಿ ಮಿಲಿಟರಿ ಹೋಟೆಲಲ್ಲಿ ಪಾರ್ಸೆಲ್ಗೆ ರಬ್ಬರ್ ಬ್ಯಾಂಡ್ ಹಾಕೋನಿಗೆ ಮಾತ್ರ ಅವಾರ್ಡ್ ಕೊಡಬೇಕು ಗುರು. ಚಾಕಲ್ಲಿ ಕಟ್ ಮಾಡಬೇಕಿತ್ತು ಆ ರೇಂಜ್ಗೆ ಹಾಕೋರೆ. ಕವರ್ಗಳು ನೋಡಿ ಏನು ಪರಿಸ್ಥಿತಿ ಆಗೈತೆ, ಸೆಲ್ಫ್ ಸೂಸೈಡ್ ಮಾಡ್ಕೊಬಿಟ್ಟವೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮಾರ್ವಿ. ಸದ್ಯಕ್ಕೆ ನಾನು ಬೆಂಗಳೂರಿನ ಬನಶಂಕರಿ ಹತ್ರ ಇರುವ ಶಿವಾಜಿ ಮಿಲಿಟರಿ ಹೋಟ್ಲಿಗೆ ಬಂದಿದ್ದೀನಿ. ಹೆಂಗೂ ಇದುವರೆಗೂ ನೀನು ಶಿವಾಜಿ ಮಿಲಿಟರಿ ಹೋಟೆಲ್ ಬಿರಿಯಾನಿ ತಿಂದಿಲ್ವಾ? ಏನು ಫುಡ್ ಬ್ಲಾಗರ್ ಗುರು ನೀನು ಅಂತ ಅನ್ನಕ್ಕೆ ಹೋಗ್ಬೇಡಿ. ಸೊ ನಂದು ಮೈಸೂರು, ಬೆಂಗಳೂರಿಗೂ 6 ತಿಂಗಳಿಗೋ 3 ತಿಂಗಳಿಗೋ ಒಂದ್ಸಲ ಮಾತ್ರ ಬರೋದು, ಹಾಗಾಗಿ ಇವೆಲ್ಲ ಟ್ರೈ ಮಾಡಿಲ್ಲ. ಬೆಳಗ್ಗೆ 8 ಗಂಟೆಯಿಂದ 3 ಗಂಟೆವರೆಗೂ ಓಪನ್ ಇರುತ್ತಂತೆ, ಮಂಡೇ ಹಾಲ್ ಇದೆ. ಇದೇ ಬಿಲ್ಡಿಂಗಲ್ಲಿ ಕಲ್ಯಾಣ ಮಂಟಪ ಬೇರೆ ಇದೆ, ಎಲ್ಲರೂ ಬರೋರೆಲ್ಲ ತಾಂಬೂಲ ಕೈಯಲ್ಲಿ ಇಟ್ಕೊಂಡು ಹೋಗಿ ಕವರ್ ಇಟ್ಕೊಂಡು ಹೋಗ್ತಾವ್ರೆ. ನಿಜವಾಗ್ಲೂ ಹೋಟೆಲ್ಗೆ ಹೋಗ್ತಾಯೇನೆ ಏನು ಅಂತ ಗೊತ್ತಿಲ್ಲ, ಬಟ್ ಬೋರ್ಡ್ ಎಲ್ಲ ಹಾಕಿದೆ ಹೋಟೆಲ್ಗೆ ಮೇಲೆ ದಾರಿ ಇದೆ ಅಂತ. ನೋಡೋ ಬನ್ನಿ. ಏನು ನೋಡೋದು, ಮುಂದೆ ನೋಡಿದೆ ಗೊತ್ತಾಗ್ತಾ ಇದೆ ದಾರಿ ತಪ್ಪುಟ್ಟು ಚೌಟ್ರಿದು ಊಟದಲ್ಲಿ ಬಂದ್ಬಿಟ್ಟಿದೀನಿ ಅಂತ. ನೋಡಿದ್ರೆ ಗೊತ್ತಾಗ್ತಾ ಇದೆ ಇಷ್ಟೊಂದು ಜನ ಎಲ್ಲ ಇದಾರೆ. ಆದರೂ ಒಂಚೂರು ಡೌಟ್ ಹೊಡಿತಿತ್ತು ಅಂತ ಒಳಗಡೆ ಬಂದು ನೋಡಿದ್ರೆ ಗೊತ್ತಾಗ್ತಾ ಇದೆ ಶಿವಾಜಿ ಮಿಲಿಟರಿ ಹೋಟ್ಲು ಅಂತ ಬೋರ್ಡ್ ಬೇರೆ ಇದೆ. ಜನ ನೋಡಿದ್ರೆ ಮದುವೆ ಜನ ಎಲ್ಲ ಇಲ್ಲಿಗೆ ಬಂದಿರಂಗ ಅವ್ರೆ. ಜೈ ಕೆಂಪೇಗೌಡ, ಜೈ ಕರ್ನಾಟಕ, ಜೈ ಶಿವಾಜಿ. ನಿಜವಾಗ್ಲೂ ಈ ಜಾಗದಲ್ಲಿ ನಾನು ಊಟ ಮಾಡ್ತೀನಿ ಅನ್ನೋದೇ ಡೌಟ್ ಗುರು. ಫಂಕ್ಷನ್ಗಳಲ್ಲಿ ಊಟಕ್ಕೆ ಜನ ಜಾಸ್ತಿ ಆಗಿಬಿಟ್ರೆ ಊಟ ಮಾಡ್ತಿರೋರಿಂದ ತುಂಬ ಜನ ನಿಂತಿರ್ತಾರಲ್ಲ, ಸೇಮ್ ಅದೇ ರೀತಿನೇ ನಿಂತಿದ್ದಾರೆ ಇಲ್ಲೂ. ನಿಜವಾಗ್ಲೂ ಇಲ್ಲಿ ನನ್ನ ಟೇಬಲ್ ಸಿಗುತ್ತಾ ಏನು ಕತೆ ಆಗುತ್ತೆ ಅಂತ ಗೊತ್ತಿಲ್ಲ, ಫುಲ್ ಎಲ್ಲ ಅಟ್ಯಾಕಿಂಗ್ ಎಲ್ಲ ಇದ್ದಾರೆ. ನಾನೇನಾದರೂ ಒಬ್ಬನೇ ಫಂಕ್ಷನ್ಗಳನ್ನ ಅಟೆಂಡ್ ಮಾಡೋಕೆ ಹೋದರೆ ಊಟದೆಲ್ಲ ಹೆವಿ ರಶ್ ಇತ್ತು ಅಂದರೆ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತೀನಿ ಗುರು. ಮುಂದೆ ನೋಡಿ ಮಾಸ್ಕ್ ಹಾಕ ನಿಂತವರಲ್ಲ ಅವರೇನೆ ಬಿರಿಯಾನಿ ಮಾಸ್ಟರು ಮತ್ತು ಈ ಹೋಟ್ಲು ಓನರು. ಇವಾಗ ಏನಾದರೂ ನಾನು ಅವ್ರನ್ನ ಮಾತಾಡ್ಸೋಕೆ ಹೋಯ್ತು ಅಂದರೆ ಬಿರಿಯಾನಿ ದಮ್ ಇಡ್ತಾರಲ್ಲ ಪಾತ್ರೆ, ಅದ್ರ ಮೇಲೆ ಕೂರಿಸ್ಬಿಡ್ತಾರೆ ನನ್ನ. ಬಂದು 1 hour ಆಯಿತು, ಇನ್ನೂ ಟೇಬಲ್ ಹಿಡಿಯೋಕ್ಕಾಗಲಿಲ್ಲ ಈ ಅಟ್ಯಾಕಿಂಗ್ ಎಲ್ಲ ನಮಗೆ ಬರಲ್ಲ, ಅದು ಊಟದ ವಿಷಯದಲ್ಲಿ. ಸೊ ಹಂಗಾಗಿ ಪಾರ್ಸಲೇ ಕಟ್ಟಿಸ್ಕೊಂಡು ಹೋಗ್ಬಿಡವ ಅಂತ, ಮಟನ್ ಬಿರಿಯಾನಿ ಇಲ್ವಂತೆ, ಹಂಗಾಗಿ ಚಿಕನ್ ಬಿರಿಯಾನಿನೇ ಕಟ್ಟಿಸ್ಕೊಳ್ಳೋ ಬನ್ನಿ. ಮಟನ್ ಫ್ರೈ ಇದೆಯಾ? ಒಂದು ಚಿಕನ್ ಬಿರಿಯಾನಿ, ಒಂದು ಮಟನ್ ಫ್ರೈ ಕೊಟ್ಬಿಡಿ ಅಣ್ಣ. ಒಂದು ಚಿಕನ್ ಬಿರಿಯಾನಿ, ಒಂದು ಮಟನ್ ಫ್ರೈ ಕೊಟ್ಬಿಡಿ. ಸರ್ ಟೋಕನ್ ತೊಗೊಂಡಿದ್ದೆ, ಬೇಡ ಮಟನಕ್ಕೆ ತೊಗೊಂಡಿದ್ದೆ, ಇದು ಕೊಟ್ಬಿಡಿ. ನನಗೆ ಮಟನ್ ಫ್ರೈ ಮತ್ತು ಒಂದು ಚಿಕನ್ ಬಿರಿಯಾನಿ ಕೊಟ್ಬಿಡಿ. 5:30 ಮಾಡಿ ಸರ್. ಹಾಂ 5:30. ಹೌದು ಸರ್ 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 ರೋಡಲ್ಲಿ ಕುತ್ಕೊಂಡು ತಿನ್ಕೊಂಡ್ಬಿಡ್ಬೋದು, ಈ ರಶಲ್ಲಿ ಅಂತೂ ತಿನ್ನಕ್ಕಾಗಲ್ಲ. ಈ ಶಿವಾಜಿ ಮಿಲಿಟರಿ ಹೋಟೆಲಲ್ಲಿ ಮಟನ್ ಬಿರಿಯಾನಿನೇ ತಿನ್ಬೇಕು ಅಂತ ಬಂದೆ ಗುರು. ಮಟನ್ ಬಿರಿಯಾನಿ ಮಾಡಿದ್ದೆಲ್ಲ ಖಾಲಿ ಆಗೈತೆ, ಮತ್ತೆ ಮಾಡ್ತಾ ಇದ್ರಂತೆ, ಅದಕ್ಕಿನ್ನೂ 1 hour ಆಗುತ್ತೆ ಅಂದರು. ನಾನು ಸುಮಾರು ಟೈಮ್ ವೇಟ್ ಮಾಡಿದೆ, ಆದರೆ ಇನ್ನೂ ಮಟನ್ ಬಿರಿಯಾನಿ ಬರೋ ಮುನ್ಸೂಚನೆ ಇರಲಿಲ್ಲ, ಹಂಗಾಗಿ ಚಿಕನ್ ಬಿರಿಯಾನಿನ ಕಟ್ಟಿಸ್ಕೊಂಡಿದ್ದೀನಿ. ಈ ಮಿಲಿಟರಿ ಹೋಟ್ಲು ಬಂದಾಗ ನಂತರನೇ ನೀವು ಸರ್ಕಸ್ ಮಾಡಿದ್ರ ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಸರ್ಕಸ್ ನೀವೇ ನೋಡಿದ್ರಲ್ಲ. ಈ ಹೋಟೆಲ್ ಎದುರುಗಡೆ ಒಂದು ಪಾರ್ಕ್ ಇದೆ, ನೋಡಿದ್ರೆ ಕ್ಲೋಸ್ ಮಾಡಿಬಿಟ್ಟವ್ರೆ. ಸೊ ಇವಾಗ ಬೇರೆ ಟ್ರೈನಿಗೆ ಬೇರೆ ಟೈಮ್ ಆಗ್ತಾ ಇದೆ, ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲೇ ತಿನ್ನೋ ಬನ್ನಿ. ಏನು ಗುರು, ನಾನು ಅಣೆ ಬಾರ ಇಷ್ಟೊಂದು ಖರಾಬಾಗೈತೆ, ಆ ಹೋಟೆಲಲ್ಲೂ ಜಾಗ ಸಿಗಲಿಲ್ಲ, ಕೊನೆಗೆ ರೈಲ್ವೆ ಸ್ಟೇಷನಲ್ಲ ಕುತ್ಕೊಂಡು ತಿನ್ನೋ ಅಂದ ಇಲ್ಲೂ ಒಂಚೂರು ಜಾಗ ಇಲ್ಲ. ಟ್ರೈನಲ್ಲಾದ್ರೂ ತಿನ್ಕೊಬಿಡ್ಬೇಕು ಅಂತ ಅನ್ಕೊಂಡೆ, ಟ್ರೈನಲ್ಲೂ ತಿನ್ನೋಕ್ಕಾಗ್ತಿಲ್ಲ, ಹೊಟ್ಟೆ ಹಸಿದಾ ಇದೆ, ಅದಕ್ಕೆ ಕಡಲೆಕಾಯಿ ಬೀಜ ಮಾಡ್ತಿದ್ರು. ಸದ್ಯಕ್ಕೆ ಇವಾಗ ಕಡಲೆಕಾಯಿ ಬೀಜಲ್ಲೇ ಹೊಟ್ಟೆ ತುಂಬಿಸ್ಕೊಳ್ಳವಾ. ಒಂದು ಬಿರಿಯಾನಿ ತಿನ್ನಕ್ಕೆ ಒಬ್ಬ ಮನುಷ್ಯ ಇಷ್ಟು ಕಷ್ಟ ಬಿದ್ದಿರೋದು ಇತಿಹಾಸದಲ್ಲೇ ಇಲ್ಲ ಗುರು. ಯಾರು ಮಾತ್ರ ಕಷ್ಟಪಟ್ಟಿರ್ಬೇಕಿಷ್ಟು. ಬೆಂಗಳೂರಲ್ಲಿ ಬಿರಿಯಾನಿ ತಗೊಂಡು ಅಲ್ಲೆಲ್ಲೂ ತಿನ್ನಕ್ಕೆ ಜಾಗ ಇಲ್ಲದೆ ನಮ್ಮ ಮನೆಗೆ ಮೈಸೂರಿಗೆ ಬಂದು ತಿಂತಾ ಇದ್ದೀನಿ ಲೆಕ್ಕಾಕಿ. ಸೊ ಬನ್ನಿ ಅನ್ಬಾಕ್ಸಿಂಗ್ ಮಾಡವ. ಅದೇನಾಗೈತೆ ಬಿರಿಯಾನಿ ಕತೆ ಅಂತ ಗೊತ್ತಿಲ್ಲ. ಹತ್ರ ಒಂದು 4-5 hours ಆಗೋಯ್ತು ಬಿರಿಯಾನಿ ಪ್ಯಾಕೆಟ್ ಒಳಗೆ ಹೋಗಿ. ಏನೇನು ಕೊಟ್ಟವ್ರೆ ನೋಡವ, ಅದನ್ನು ಸರಿಯಾಗಿ ನೋಡಿಲ್ಲ. ಹೋಟೆಲಲ್ಲಿ ಏನು ಪರಿಸ್ಥಿತಿ ಇತ್ತು ಅಂತ ನೀವೇ ನೋಡಿದ್ರಿ. ಸೊ ಒಂದು ಚಿಕನ್ ಬಿರಿಯಾನಿ ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಸ್ವಲ್ಪ ಮಟನ್ ಫ್ರೈ ಅಂತ ಏನೋ ಕೊಟ್ಟಿದ್ದಾರೆ. ಸೊ ಹಿಂಗೆ ಸುರಿದು ಬಿಡವ. ಒಬ್ಬರೇ ವೀಡಿಯೋ ಮಾಡಬೇಕಾದ್ರೆ ಇಷ್ಟೆಲ್ಲ ಸಮಸ್ಯೆಗಳು. ಏನೋ ಡ್ಯಾಮೇಜ್ ಆಗಿದೆ ಅನಿಸುತ್ತೆ, ಗೊತ್ತಿಲ್ಲ ಏನು ಡ್ಯಾಮೇಜ್ ಆಗಿದೆ. ನೋಡಿ ಇದು ಬಿರಿಯಾನಿ, ಇದು ಸೇರ್ವಾ, ಇದೇನೋ ರೈತ ಗೀತ ಇರಬೇಕು. ಇದು ಮಟನ್ ಫ್ರೈ ಅಂತ ಕೊಟ್ಟಿದ್ದಾರೆ. ಒಂದು ಚಿಕನ್ ಬಿರಿಯಾನಿ ಒಂದು ಮಟನ್ ಫ್ರೈಗೆ 530 rupees ತೊಗೊಂಡ್ರು. ಪ್ಯಾಕೆಟ್ ನೋಡ್ತಿದ್ರೆ ಬಿರಿಯಾನಿ ಕ್ವಾಂಟಿಟಿ ಅಷ್ಟೊಂದೇನಿಲ್ಲ ಅಂತ ಅನಿಸ್ತೈತೆ. ಸೊ ಓಪನ್ ಮಾಡಿ ನೋಡ್ಬಿಡವ ಬನ್ನಿ. ಸತತ ಪ್ರಯತ್ನದಿಂದ ರಬ್ಬರ್ ಬ್ಯಾಂಡ್ ತೆಗೆದೆ ಕಣಪ್ಪ. 5 hours ಆದಮೇಲೆ ಬಿರಿಯಾನಿ ಕತೆ ಏನಾಗೈತೆ ಅಂತ ನೋಡವ. ಸ್ವಲ್ಪ ಬೆಚ್ಚಗೈತೆ, ಟ್ರೈನಲ್ಲಿ ಬರಬೇಕಾದ್ರೆ ಹೆವಿ ಕಾವಿತ್ತು, ನೀರನ್ನು ಬಿಸಿ ಆಗಿಬಿಟ್ಟಿತ್ತು, ಹಾಗಾಗಿ ಬಿರಿಯಾನಿನೂ ಬೆಚ್ಚಗೆ ಇದೆ ಸ್ವಲ್ಪ. ಬೆಂಗಳೂರಿನ ಬನಶಂಕರಿಯ ಶಿವಾಜಿ ಮಿಲಿಟರಿ ಹೋಟ್ಲು ಚಿಕನ್ ಬಿರಿಯಾನಿ ನೋಡಿ ಈ ರೀತಿ ಇದೆ. ಬಿರಿಯಾನಿಗೆ ಬಟಾಣಿನೂ ಹಾಕಿದ್ದಾರೆ. ಸೊ ಇದನ್ನು ಬಿರಿಯಾನಿ ಅನ್ಬೇಕಾ ಪಲಾವ್ ಅನ್ಬೇಕಂತ ಗೊತ್ತಾಗ್ತಿಲ್ಲ. ಸೊ ತಿನ್ನವ, ಟೇಸ್ಟ್ ಚೆನ್ನಾಗಿತ್ತು ಅಂದರೆ ಸಾಕು. ಇನ್ನೂ ಮುಖ್ಯವಾಗಿ 530 rupees ಕೊಟ್ಬಿಟ್ಟಿದ್ದೀನಿ. ಸೊ ತಿನ್ನಂಗಾರು ಇದ್ರೆ ಸಾಕಾಗುತ್ತೆ, ಕೆಟ್ಟೋಗಿಲ್ಲ ಅಂದರೂ ಸಾಕು. ಚಿಕನ್ ಪೀಸ್ ಎಷ್ಟಿದೆ,
ಒಂದು 3 ಪೀಸ್ ಇದೆ, ಸಣ್ಣ ಸಣ್ಣ ಪೀಸು. ಶಿವಾಜಿ ಮಿಲ್ಟ್ರಿ ಹೋಟೆಲಲ್ಲಿ ಪಾರ್ಸಲ್ಗೆ ರಬ್ಬರ್ ಬ್ಯಾಂಡ್ ಹಾಕೋನಿಗೆ ಮಾತ್ರ ಅವಾರ್ಡ್ ಕೊಡಬೇಕು ಗುರು. ಚಾಕಲ್ಲಿ ಕಟ್ ಮಾಡಬೇಕಿತ್ತು ಆ ರೇಂಜ್ಗೆ ಹಾಕೋರೆ. ಕವರ್ಗಳು ನೋಡಿ ಏನು ಪರಿಸ್ಥಿತಿ ಆಗೈತೆ, ಸೆಲ್ಫ್ ಸೂಸೈಡ್ ಮಾಡ್ಕೊಬಿಟ್ಟವೆ. ಇದು ಮೊಸರು ಬಜ್ಜಿ, ಇದೇನೋ ಸ್ವಲ್ಪ ಸೇರ್ವ ಕೊಟ್ಟಿದ್ದಾರೆ. ಇದು ಮಟನ್ದು ಐಟಮ್ಮು. ಮಸಾಲೆ ಒಳ್ಳೆ ಘಮ ಘಮ ಹೊಡಿತೈತೆ. ಇದು ಮಟನ್ನ ಚಿಕನ್ ರೀತಿಯೇ ಕಾಣಿಸ್ತೈತೆ, ತಿಂದು ನೋಡುವಾಗ ಗೊತ್ತಾಗುತ್ತೆ. ಫುಲ್ ಮಸಾಲೆ ಇಟ್ಕೊಬಿಟ್ಟಿದ್ಯಲ್ಲ, ಆ ಮಟನ್ನೇ ಒಂದು ಪೀಸು. ಫಸ್ಟು ಮಟನ್ ಫ್ರೈ ಟ್ರೈ ಮಾಡಿಬಿಡವ. ಶಿವಾಜಿ ಮಿಲ್ಟ್ರಿ ಹೋಟೆಲ್ ಮಟನ್ ಫ್ರೈ. ಬಿಸಿ ಇದ್ದಿದ್ರೆ ಮತ್ತೆ ಇನ್ನೂ ಸೂಪರ್ ಆಗಿತ್ತು. ಬಿಸಿ ಮಾಡಿಸ್ಕೋಬೇಕಿತ್ತು, ಬಟ್ ಹೊಟ್ಟೆ ಹೊಡೆಯಕ್ಕೆ ಆಗ್ತಿಲ್ಲ. ಸೊ ಅಷ್ಟು ಜನ ಅಲ್ಲಿ ಯಾಕೆ ವೇಟ್ ಮಾಡ್ತಿದ್ರು ಅಂತ ಇವಾಗ ಗೊತ್ತಾಯ್ತು. ಇಷ್ಟು ತಣ್ಣಗಾಗೋ ಈ ಟೇಸ್ಟ್ ಹೋಯ್ತಾ, ಸಾಕಾದಾಗೈತೆ ಮಾತ್ರ. ಬಾಯಿಗೆ ಹಾಕಿದ್ರೆ ತುಂಬ ಬೆಂದೋಗೈತೆ ಅನ್ನೋಂಗಿಲ್ಲ, ಅದು ತಿನ್ನಕ್ಕೆ ಮಾತ್ರ ತುಂಬ ಚೆನ್ನಾಗೈತೆ. ಹಿಂಗೆ ಬೆಂದಿರಬೇಕು, ಪೂರ್ತಿ ಬೆಂದು ಅಂದರೆ ಮಜಾ ಬರಲ್ಲ. ನೋಡಿ ಕೈಯಲ್ಲಿ ಹಂಗೆ ಕಿತ್ಕೊಂಡ್ಬಿಡ್ತೈತೆ. ಒತ್ತು ಮಾತ್ರ. ಸೊ ಇಷ್ಟೆಲ್ಲ ಸರ್ಕಸ್ ಮಾಡಿದ್ದು ಒತ್ತು ಮಾತ್ರ. ಬಿರಿಯಾನಿ ತಿಂದ್ಬಿಟ್ಟು ಹೇಳವ ಅಲ್ವಾ? ಬಿರಿಯಾನಿ ರೈಸ್ ಎಲ್ಲ ಸಾಫ್ಟ್ ಆಗೈತೆ. ಫಸ್ಟು ರೈಸ್ ಟ್ರೈ ಮಾಡವ. ಅಲ್ಟಿಮೇಟು. ನೀವೇನಾದರೂ ಶಿವಾಜಿ ಮಿಲ್ಟ್ರಿ ಹೋಟೆಲ್ ಏನಾದ್ರು ಟ್ರೈ ಮಾಡಿದ್ರೆ ಫುಡ್ ಹೆಂಗಿತ್ತು ಅಂತೇಳಿ, ನನ್ನ ಮಾತ್ರ ನಿಜವಾಗ್ಲು ಅಲ್ಟಿಮೇಟು. ಬಿಸಿಲೇ ತಿನ್ಬೇಕಿತ್ತು, ಭಯಂಕರ ಮಜಾ ಬರ್ತಿತ್ತು. ನಿಮ್ಮ ಪರ್ಮನೆಂಟ್ ಕಸ್ಟಮರ್ ಆಗ್ಬಿಡ್ತೀನಿ ಅನ್ಸುತ್ತೆ. ಬಿರಿಯಾನಿಲಿ ಇರ್ಬೋದು, ಮಟನ್ ಫ್ರೈ ಅಲ್ಲಿ ಇರ್ಬೋದು, ಎಲ್ಲ ನ್ಯಾಚುರಲ್ ಮಸಾಲೆನೇ. ಎರಡು ಐಟಮ್ಗಳು ಬಾಯಲ್ಲಿ ಹಾಕ್ತಾ ಇದ್ರೆ ಆ ಸ್ಪೈಸಿ ಸರೋಮಗಳು ಬಾಯಲ್ಲಿ ಹಂಗೆ ಹರಡ್ಕೊಬಿಡುತ್ತೆ. ಸಖತ್ ಮಜಾ ಕೊಡ್ತೈತೆ, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ರೀತಿಯೆಲ್ಲ ಇರುತ್ತೆ ಅಂತ. ಸ್ವಲ್ಪ ಸೇರ್ವ ಹಾಕೊಂಡು ಒಂದ್ಸಲಿ ಟ್ರೈ ಮಾಡ್ಬಿಡವ ಅಂತ ಹಾಕತ್ತಾ ಇನ್ನೇ. ಮಟನ್ ಫ್ರೈ ಅಲ್ಲಿ ಇರ್ಬೋದು, ಬಿರಿಯಾನಿಲಿ ಇರ್ಬೋದು, ಖಾರ ಒಂದು ರೇಂಜಿಗೆ ಸ್ವಲ್ಪ ಜಾಸ್ತಿನೇ ಇದೆ, ತುಂಬ ಸೆಟಲ್ಡ್ ಆಗೆಲ್ಲ ಇಲ್ಲ, ಬಟ್ ಮಜಾ ಕೊಡ್ತಾ ಇದೆ. ಖಾರ ಇಷ್ಟಪಡೋರ್ಗೆ ಮಾತ್ರ ಸಖತ್ತಾಗಿರುತ್ತೆ. ಸೊ ಖಾರ ಎಲ್ಲ ಜಾಸ್ತಿ ತಿನ್ನಕ್ಕಾಗಲ್ಲ ಅನ್ನೋರಿಗೆ ಸ್ವಲ್ಪ ಕಷ್ಟ ಅನಿಸ್ಬೋದು ಫ್ರೈ ಎಲ್ಲ. ಬಿರಿಯಾನಿಗೆ ಸೇರ್ವ ಹಾಕೊಂಡ್ಮೇಲೆ ಟೇಸ್ಟ್ ಏನಾರ ಇನ್ನೂ ಡಿಫ್ರೆಂಟ್ ಆಗಿರುತ್ತಾ ಚೆನ್ನಾಗಿರುತ್ತಾ ಅಂತ ಒಂದ್ಸಲ ಟ್ರೈ ಮಾಡ್ಬಿಡವ ಬನ್ನಿ. ಆ ಮಟನ್ ಫ್ರೈಲಿರೋ ಮಸಾಲೆನೇ ಬಿರಿಯಾನಿ ಜೊತೆ ಕಲ್ಸ್ಕೊಂಡು ತಿಂತು ಅಂದರೆ ಡಬಲ್ ಖಾರ ಆಗ್ಬಿಡುತ್ತೆ, ಸಖತ್ ಖಾರ ಇರುತ್ತೆ. ನನಗೆ ಖಾರ ಅಂದರೆ ಇಷ್ಟ, ಹಂಗಾಗಿ ನಮಗೆ ಸೆಟ್ ಆಗುತ್ತೆ. ಇವಿ ಖಾರ ತಿಂದೋದವ್ರಿಗೆ ಸ್ವಲ್ಪ ಡಬಲ್ ಖಾರ ತಿಂದ ಫೀಲ್ ಆಗಿಬಿಡುತ್ತೆ. ಸೊ ಸೇರುವ ಜೊತೆ ಟೇಸ್ಟ್ ನೋಡವ ಹೆಂಗೈತೆ ಅಂತ. ಇದು ಖಾರನ ಜಾಸ್ತಿ ಮಾಡುತ್ತಾ ಕಡಿಮೆ ಮಾಡುತ್ತಾ ಅಂತ. ಸೇರ್ವನು ಖಾರ ಐತೆ, ಬಿಸಿ ಇದ್ದಿದ್ರೆ ಮಾತ್ರ ಸಖತ್ ಮಜಾ ಬರ್ತಿತ್ತು. ತಣ್ಣಗಿರುವಾಗಲೇ ಇಷ್ಟ ಚೆನ್ನಾಗೈತೆ, ಬಿಸಿ ಮಾಡಿಸ್ಕೋಬೇಕಿತ್ತು. ಆ್ಯಕ್ಚುಲಿ ಫಸ್ಟ್ ನೋಡ್ಬಿಟ್ಟು ಅಲ್ಲಿ ಅಪ್ಪ ತಲೆನೇ ಕೆಟ್ಟೋಯ್ತು. ಎಲ್ಲರೂ ಬಂದು ಏನು ಸಿಕ್ಕತ್ತವ್ರೆ, ಅವ್ರು ಊಟ ಮಾಡೋಕ್ಕೂ ಬಿಡ್ತಿಲ್ಲ, ಅವ್ರ ಹಿಂದೆನೇ ನಿಂತ್ಕೊಂಡಿರ್ತಾರೆ, ಅವ್ರ ತಟ್ಟೆನೇ ನೋಡ್ತಾ ಇರ್ತಾರೆ. ಸೊ ಅದಕ್ಕೆ ಜೈ ಅಂತ ಪಾರ್ಸೆಲ್ ಕಟ್ಟಿಸ್ಕೊಂಬಂದ್ಬಿಟ್ಟೆ. ಸೊ ಬೆಂಗಳೂರಿಂದ ಇಲ್ಲಿವರೆಗೆ ತಂದಿದ್ದು ಮಾತ್ರ ಸಖತ್ ಹೊರ್ತು. ಸೊ ಅಲ್ಲಿ ಜನ ನಿಂತಿರೋದು ಹೊರ್ತು, ಸ್ವಲ್ಪ ಇನ್ನೊಂದು ಸ್ವಲ್ಪ ಅವ್ರು ದೊಡ್ಡ ಪ್ರೀಮಿಯಸ್ಸೇ ಮಾಡ್ಕೋಬೇಕು. ಶಿವಾಜಿ ಮಿಲ್ಟ್ರಿ ಹೋಟ್ಲ್ ಬಿಲ್ಡಿಂಗ್ ಅಲ್ಲೇ ಒಂದು ಛತ್ರ ಐತೆ, ಅಥವಾ ಅದನ್ನ ಇವ್ರು ತಗೊಬಿಟ್ರೆ ಬೆಸ್ಟು. ಆ ಛತ್ರದಲ್ಲೇ ಊಟ ಬಡಿಸ್ಕೊಂಡು ಹೋಗ್ಬಿಟ್ರೆ ಆಯ್ತೆ. ಸೊ ಆ ರೇಂಜಲ್ಲಿ ಐತೆ, ಬಿಗ್ ಕ್ವಾಂಟಿಟಿಲಿ ಮಾಡ್ಕೊಂಡು ಆ ಛತ್ರದಲ್ಲೇ ಊಟ ಬಡಿಸ್ಬೋದು, ಅಷ್ಟೊಂದು ಕ್ರೌಡ್ ಐತೆ ಮಾತ್ರ. ಬಿರಿಯಾನಿ ಮತ್ತು ಮಟನ್ ಫ್ರೈ ನಾ ಫುಲ್ ಬ್ಯಾಟಿಂಗ್ ಮಾಡಾಯ್ತು ಗುರು, ಜೊತೆಗೆ ಒಂದು ಗೋಲಿ ಸೋಡನ್ನು ತಂದುಬಿಟ್ಟಿದ್ದೆ. ಕಾರ್ ಕಾರ್ವಾಗಿ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಅವ್ರು ಕೊಡೋ ಕ್ವಾಂಟಿಟಿಗೆ ಸ್ವಲ್ಪ ದುಡ್ಡು ಜಾಸ್ತಿನೇ, ಬಟ್ ಕ್ವಾಲಿಟಿ ಇದೆಯಲ್ಲ ಅದಕ್ಕೆ ಓಕೆ ನಡೆಯುತ್ತೆ. ಯಾಕಂದರೆ ಇಷ್ಟೊಂದು ದುಡ್ಡು ಕೊಟ್ಟನು ಕೆಲವು ಕಡೆ ಅಲ್ಲ ಇಷ್ಟು ಕ್ವಾಲಿಟಿ ಫುಡ್ ಅಂತ ಸಿಗಲ್ಲ, ಹಾಗಾಗಿ ದುಡ್ಡು ಮ್ಯಾಟ್ರಲ್ಲ, ಫುಡ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಸೊ ನಾನೇನು ಹೇಳಬೇಕು, ಅಲ್ಲೇ ಜನ ನೋಡಿದ್ರಲ್ವಾ. ಸರಿ, ವೀಡಿಯೋನ ಎಂಡ್ ಮಾಡ್ತೀನಿ. ಈ ವೀಡಿಯೋನಾರ ಇಷ್ಟ ಆಯಿತು ಅಂದರೆ ಗೊತ್ತಲ್ವಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡಿದೆ, ಫಾಲೋ ಮಾಡೋದಂತ ಮರೆಯಕ್ಕೆ ಹೋಗ್ಬಿಡಿ. ಚಾನಲ್ ನೇಮ್ ಗೊತ್ತಲ್ವಾ, ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತ. ನನ್ನ ಹೆಸರು ಗೊತ್ತಲ್ವಾ, ಆರ್ವಿ ಅಂತ. ನಮಸ್ಕಾರಗಳು.